ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಸಾಯಿ ಟಿವಿ ಜಿಲ್ಲಾ ಸುದ್ದಿಗೆ ಸ್ವಾಗತ. ಮನ್ವಾಲ್ ಚುನಾವಣೆಯಲ್ಲಿ 8 ಸ್ಥಾನ ಗೆಲ್ಲುವ ಮೂಲಕ ಅಧಿಕಾರ ಹಿಡಿಯುವ ಹುಮ್ಮಸ್ಸಿನಲ್ಲಿದ್ದ ಜೆಡಿಎಸ್ಗೆ ದೊಡ್ಡ ಆಘಾತ ಎದುರಾಗಿದೆ. ತಾಂತ್ರಿಕ ನೆಪ ಹೊಡ್ಡಿ ಇಬ್ಬರು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಸದಸ್ಯತ್ವ ಅನರ್ಹ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಜೆಡಿಎಸ್ ಸದಸ್ಯರಾದ ನೆಲ್ಲಿಗೆರೆ ಬಾಲು ಮತ್ತು ಎಸ್ಟಿ ಮಂಜುನಾಥ್ಗೆ ಸಹಕಾರ ಸಂಘಗಳ ಉಪನಿಬಂಧಕರಿಂದ ನೋಟಿಸ್ ಬಂದಿದ್ದು, ಚುನಾವಣೆ ಷರತ್ತನ್ನು ನೀವು ಪೂರೈಕೆ ಮಾಡಿಲ್ಲ ಎಂದು ನೋಟಿಸ್ ನೀಡಿದ್ದಾರೆ. ಈ ಮೂಲಕ ಜೆಡಿಎಸ್ ನಾಯಕರ ಅಧಿಕಾರ ಕನಸು ಕಮರಿ ಹೋಗುತ್ತಿದ್ದು, ಸದಸ್ಯ ನೆಲ್ಲಿಗೆರೆ ಬಾಲು ಸಹೋದರ ಮನ್ಮೂಲ್ನ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇದು ಕಾನೂನು ಬಾಹಿರವಾಗಿದೆ. 21ನೇ ತಾರೀಕು ರದ್ದುಪಡಿಸಿದ್ರೆ ಇವರು ನ್ಯಾಯಾಲಯಕ್ಕೆ ಹೋಗಕ್ಕೆ ಅವಕಾಶ ಕೊಡಬಾರ್ದು. ಇವರನ್ನ 23ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಇವ್ರು ಭಾಗವಹಿಸ್ದಂಗೆ ಇರಬೇಕು. ಅನ್ಯ ಅಕ್ರಮ ಮಾರ್ಗದ ಮುಖಾಂತರ ನಾವು ಮನ್ಮೂಲ್ ಅಧಿಕಾರ ಹಿಡಿಯಬೇಕು ಅಂತ ಏಕೈಕ ಉದ್ದೇಶದಿಂದ ಮಾನ್ಯ ಚಲರಾಜಸ್ವಾಮಿಯವರು, ನಾರಾಯಣಗೌಡರು ಇವರು ಸಹ ಸಂಗಡಿಗರು ಸೇರಿ ನನ್ನನ್ನು ಮನ್ಮೂಲ್ ಚುನಾಯಿತ ಪ್ರಜಾಪ್ರಭುತ್ವ ವ್ಯವಸ್ಥೆನ ಗಾಳಿಗೆ ತೂರಿ ಹಿಂಬದಿಯಿಂದ ಅಧಿಕ ಬೆನ್ನುಗೆ ಚೂರಿ ಹಾಕುವಂಥ ಕೆಲಸ ಮಾಡಿ ಹಿಂಬದಿಯಿಂದ ಅಧಿಕಾರ ಹಿಡಿಯುವಂಥ ಪ್ರಯತ್ನ ನಡೀತಾ ಇದೆ. ಸರ್ಕಾರ ಸಂಪೂರ್ಣವಾಗಿ ಇದಕ್ಕೆ ಅವ್ರಿಗೆ ಸಹಕರಿಸಬಾರ್ದು. ಈಗ ಆಲ್ರೆಡಿ ಮನ್ಮೂಲ್ ಮಂಡ್ಯ ಹಾಲು ಒಕ್ಕೂಟದ ಪರಿಸ್ಥಿತಿ ಸಂಪೂರ್ಣವಾಗಿ ತಮಗೆಲ್ಲರಿಗೂ ಗೊತ್ತಿದೆ, ಇಡೀ ಜಿಲ್ಲೆಗೆ ಗೊತ್ತಿದೆ. ಅಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇವ್ರ ಜೊತೆ ಸಹಕರಿಸಬಾರ್ದು. ಇವ್ರ ಕೆಟ್ಟ ನಡವಳಿಕೆನ ಸಂಪೂರ್ಣವಾಗಿ ಮನವರಿಕೆ ಮಾಡ್ಕೋಬೇಕು. ಒಂದು ಕಡೆ ನನ್ನ ಕಾಂಗ್ರೆಸ್ ಮುಖಂಡ ನಾನು ಲೀಡ್ರು ಅಂತ ಹೇಳ್ತಾರೆ, ಮೊನ್ನೆ ಯಡಿಯೂರಪ್ಪನ ಸಾಹೇಬ್ ಹತ್ರ CM ಹತ್ರ ಹೋಗ್ತಾರೆ, ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಅವ್ರು ಸಹಕಾರ ತೊಗೊಂಡು ಇಲ್ಲಿ ಅವರ ಅಕ್ರಮವಾಗಿ ಅಧಿಕಾರ ಹಿಡಿಯುವಂಥ ಪ್ರಯತ್ನ ಮಾಡ್ತಾರೆ. ಇನ್ನೊಂದು, ಈ ವಿಚಾರ ತಿಳಿದ ಮಾಜಿ ಸಚಿವ ಮುಖಂಡ CS ಪುಟ್ಟರಾಜು ಇಂದು ಸಹಕಾರ ಸಂಘದ ಕಚೇರಿಗೆ ದೌಡಾಯಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು, ನಮ್ಮ ಸದಸ್ಯರನ್ನು ಅನರ್ಹ ಮಾಡುವ ಮೂಲಕ ಜೆಡಿಎಸ್ಗೆ ಅಧಿಕಾರ ತಪ್ಪಿಸಲು ಸರ್ಕಾರ ಮತ್ತು ಅಧಿಕಾರಿಗಳು ಮುಂದಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಇವರಿಗೆ ನೋಟಿಸನ್ನು ಕೊಡದೆ ಒಂದೇ ದಿನದಲ್ಲಿ ಜಡ್ಜ್ಮೆಂಟ್ ಮಾಡಿ ತಿರ್ಗಾ ಯಾವನ ಅದೇ ಪಬ್ಲಿಕ್ ಲಿಟಿಗೇಷನ್ ಅಲ್ಲಿ ಕೊಟ್ಟಿದ್ನು ಅವನ ಕೆಲ ಇಲ್ಲಿ DR ಆಫೀಸಲ್ಲಿ ಅರ್ಜಿ ತಗೊಂಡು ಇವತ್ತು ತಕ್ಷಣ ಕೇಸನ್ನು ಕೈಗೆ 21ನೇ ತಾರೀಕು ನೀವು ಕೇಸ್ ಹಾಕೊಂಡು ಕೇಸ್ ಮುಗಿಸ್ಬೇಕು ಅಂತೇಳಿ ಏರ್ ಅವ್ರಿಗೆ ಇಲ್ಲಿಂದ ಜಡ್ಜ್ಮೆಂಟ್ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಇಬ್ಬರು ಡೈರೆಕ್ಟರ್ನ ಡಿಸ್ಕ್ವಾಲಿಫೈ ಮಾಡಬೇಕು, ಇಲ್ಲಿ ಕೈಲಾಗಲಿಲ್ಲ ಚುನಾವಣೆ ಗೆಲ್ಲಲಿಕ್ಕೆ, ಹಿಂಗಾದ್ರು ಬೆಳೆ ಬೇಯಿಸ್ಕೋಬೇಕು ಅನ್ನೋ ಒಂದು ಪ್ರಯತ್ನವನ್ನು ಬಾಲು ನಮ್ಮ ನಾಗಮಂಗಲ ಅವ್ರದ್ದು ಫ್ಯಾಮಿಲಿ ಡಿಸ್ಪ್ಯೂಟನ್ನು ಈ ಪ್ರಕ್ರಿಯೆಗೆ ತಂದು ಇವತ್ತು ಅವನು ಡಿಸ್ಪ್ಯೂಟ್ ಮಾಡಬೇಕು, ಡಿಸ್ಕ್ವಾಲಿಫೈ ಮಾಡಬೇಕು ಅನ್ನೋ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅದನ್ನೇ ಯಾವ ಆಧಾರದ ಮೇಲೆ ಮಾಡಿದ್ರಿಂದ ಕ್ವಾಲಿಫೈ ಕೇಳಿದ್ವಿ, ಅವತ್ತು ತಪ್ಪು ಮಾಡಿದಿರತಕ್ಕಂಥದ್ದನ್ನ ಅವರು ನಮ್ಮ ಮುಂದೆ ಒಪ್ಕೊಂಡಿದ್ದಾರೆ. ನೋಟಿಸೇ ಸರ್ವಾಗಿಲ್ಲ, ಜಜ್ಮೆಂಟ್ ಬರೆದಿದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ತಪ್ಪು ಮಾಡಿದ್ರೆ ಅಂತ ನೀವು ಅರ್ಥ ಮಾಡ್ಕೋ. ಇವತ್ತು ಏರವ್ರಿಗೂ ನಾವು ಹೇಳಲಿಕ್ಕೆ ಬಯಸ್ತೀವಿ, ಇವನೇನಾದ್ರು ಕಾನೂನು ಬಿಟ್ಟು ನೀವು ನಡ್ಕೊಳ್ಳೋದೇ ಆದರೆ ಇದ್ರ ಪಶ್ಚಾತ್ತಾಪ ಅನುಭವಿಸ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾನೇ ಅವತ್ತು ಅಲ್ಲೇ AR ಆಫೀಸ್ ಮುಂದೆ ಇದ್ದು ಇದನ್ನು ಈ ಪ್ರಕ್ರಿಯೆನ ಕ್ಲೋಸ್ ಮಾಡಬೇಕು ಇಲ್ಲಿಗೆ ಅಂತಕ್ಕಂಥ ಹಿಂದೆ ಏನು AR ಆದೇಶ ಮಾಡಿದರೋ ಅದಕ್ಕೆ ಬೈಂಡ್ ಆಗಬೇಕು ಅಂತಕ್ಕಂಥದ್ದನ್ನು 100ಕ್ಕೆ 100 ಭಾಗ ನೆನ್ನೆ ಹೇಳಿದ್ನಲ್ಲ, ಅಗಲೊತ್ತು ಸಿದ್ದರಾಮಯ್ಯವ್ರ ಜೊತೆ ರಾತ್ರಿ ಹೊತ್ತು ಯಡಿಯೂರಪ್ಪರ ಜೊತೆ ಓಡಾಡುವಂಥ ಜನದ ಕೈವಾಡ ಇದೆ. ಬಹುತೇಕ ಈ ಅಧಿಕಾರಿಗಳು ಆಗಡೋದು ನೋಡಿದ್ರೆ ಸರ್ಕಾರದ ನಿರ್ದೇಶನ ಇಲ್ಲದೆ ಇವೆಲ್ಲ ನಡೀಕ್ ಸಾಧ್ಯನಾ ಅಂತಕ್ಕಂಥದ್ದೇ ನನಗೆ ಪ್ರಶ್ನೆ. KR ಪೇಟೆ ತಾಲೂಕಿನ ಹರಿಹರಪುರ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಯುವಜನ ಸಬಲೀಕರಣ ಇಲಾಖೆ ಮತ್ತು ಜಿಲ್ಲಾ ಯುವ ಪರಿಷತ್ತಿನ ಆಶ್ರಯದಲ್ಲಿ ತಾಲೂಕು ಮಟ್ಟದ ಗ್ರಾಮೀಣ ಕ್ರೀಡೋತ್ಸವವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ ಪಂಚಾಯತ್ ಸದಸ್ಯ ರಾಮದಾಸು ಸಸಿಗೆ ನೀರಿಡುವ ಮೂಲಕ ಗ್ರಾಮೀಣ ಕ್ರೀಡೋತ್ಸವಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಜನರಲ್ಲಿ ಹಾಗೂ ಯುವಜನರಲ್ಲಿ ಜೀವನೋತ್ಸಾಹವನ್ನು ತುಂಬುತ್ತಿದ್ದ ಗ್ರಾಮೀಣ ಕ್ರೀಡೆಗಳು ಇಂದಿನ ಜಾಗತಿಕ ಜಗತ್ತಿನ ಸ್ಪರ್ಧಾ ಪ್ರಪಂಚದಲ್ಲಿ ಕಣ್ಮರೆಯಾಗಿ ನೇಪಥ್ಯಕ್ಕೆ ಸೇರುತ್ತಿವೆ.
ಕುಂಟೆಬಿಲ್ಲೆ, ಅಳುಗುಳಿ ಮನೆ, ಟೋಪಿ ಆಟ, ಕೆರೆ ದಡ, ಚಿನ್ನಿ ದಾಂಡು, ಲಗೋರಿ, ಖೋಖೋ, ಮರಕೋತಿ, ಹಗ್ಗ ಜಗ್ಗಾಟ, ಕೆಸರುಗದ್ದೆ ಓಟ, ಮಡಿಕೆ ಒಡೆಯುವ ಸ್ಪರ್ಧೆ ಮುಂತಾದ ಕ್ರೀಡೆಗಳನ್ನು ಆಟವಾಡಿ ಉತ್ತೇಜಿಸುವ ಮೂಲಕ ನಮ್ಮ ಮುಂದಿನ ತಲೆಮಾರಿಗೆ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸಲು ಸಂಕಲ್ಪ ಮಾಡಬೇಕು ಎಂದು ರಾಮದಾಸು ಕರೆ ನೀಡಿದರು. ಮನೆಯಲ್ಲೂ ಅಷ್ಟೇ, ನಮ್ಮ ಹೆಂಗಸರು ಎಷ್ಟು ಕಷ್ಟಪಡ್ತಾರೆ ಅಂತ ನಮ್ಗೆ ಖುಷಿ. ನಾನೀಗ ಬಂದಿದ್ದೀನಿ, ನಿಮಗೆ ಎಷ್ಟು ಕಷ್ಟಪಡ್ತಾರೆ, ಅಡುಗೆ ಮಾಡಿಕೊಡ್ಬೇಕು, ತಿಂಡಿ ಮಾಡಿಕೊಡ್ಬೇಕು, ಎಷ್ಟೊತ್ತು ಹೋಗ್ತೀನಿ, ಏನಾದ್ರೂ ಕಾರ್ಯಕ್ರಮ ಇದೆಯಾ ಇವತ್ತು ಅಂತ ಕೇಳ್ಬೇಕಾದ್ರೆ ಸಂಜೆ. ನಿಧಾನಗತಿಯ ಬೈಸಿಕಲ್ ಚಾಲನೆ, ಮ್ಯೂಸಿಕಲ್ ಕುರ್ಚಿಯಾಟ, ನೀರಿನ ಬಿಂದಿಗೆ ಹೊತ್ತು ಓಡುವ ಸ್ಪರ್ಧೆ, ಗೋಣಿ ಚೀಲದೊಳಗೆ ಎರಡು ಕಾಲಿಟ್ಟು ಹಾರುತ್ತಾ ಓಡುವ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಗ್ರಾಮೀಣ ಮಕ್ಕಳಿಗೆ ಬೇಕಾದಷ್ಟು ಆಟ ಆಡಿಸಿದ್ರು, ಅದರಲ್ಲಿ ತುಂಬ ಚೆನ್ನಾಗಿತ್ತು. ಚೀಲ ಹಾಕೊಂಡು ಓಡೋದು, ಮತ್ತೆ ತುಂಬಿ ಚೊರಗಿ ಇಟ್ಕೊಂಡು ಆಟ ಆಡೋದು, ಮತ್ತೆ ಸ್ಲೋ ಸೈಕಲ್ ರೈಸು, ನಾವಂತೂ ತುಂಬ ಎಂಜಾಯ್ ಮಾಡಿದ್ವು. ಇನ್ನೂ ಬೇರೆ ಬೇರೆ ಕಡೆಗೆ ಹೋಗಿ ಹಿಂಗೆ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಕಾವೇರಿ ಅಂತ. ಇದೇ ವೇಳೆ ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಕೃಷ್ಣೇಗೌಡ, ಯುವಜನ ಸಬಲೀಕರಣ ಇಲಾಖೆಯ ಜಿಲ್ಲಾ ಸಂಚಾಲಕ ಪರಮೇಶ್, ಯುವ ಪರಿಷತ್ತಿನ ಕಾರ್ಯಕರ್ತೆಯರಾದ ಅಂಬಿಕಾ, ಸಂಧ್ಯಾ, ತೇಜಾವತಿ, ಪವಿತ್ರ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು, ಯುವಜನರು ಗ್ರಾಮೀಣ ಕ್ರೀಡೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಪಾಂಡವಪುರ ತಾಲೂಕಿನ ಚಿನ್ನಕುರುಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ದೈಹಿಕ ಶಿಕ್ಷಕರ ಸಂಘದ ಸಂಯುಕ್ತಾಶ್ರಯದಲ್ಲಿ ಮಂಡ್ಯ ಜಿಲ್ಲಾ 14 ಮತ್ತು 17ನೇ ವಯಸ್ಸಿನೊಳಗಿನ ಶಾಲಾ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾವಳಿ ನಡೆಯಿತು. ಕ್ರೀಡಾಕೂಟದ ಧ್ವಜಾರೋಹಣವನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯ ತಿಮ್ಮೇಗೌಡ ನೆರವೇರಿಸಿದರು. ನಂತರ ಕ್ರೀಡಾ ತಂಡಗಳಿಂದ ಧ್ವಜವಂದನೆ ಸ್ವೀಕರಿಸಿದರು. ಉಗ್ರನಾರಸಿಂಹ, ಹೊಳೆ ಆಂಜನೇಯ ಸ್ವಾಮಿ ಪ್ರಸಿದ್ಧ ದೇವಸ್ಥಾನಗಳು, ಗೆಜ್ಜಲಗೆರೆ, ವೈದ್ಯನಾಥಪುರ ಇವುಗಳಿಂದ ಕೂಡಿದಂತ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಿಎಸ್ ಪುಟ್ಟರಾಜು ಮಾತನಾಡಿ, ನಮ್ಮ ಕ್ಷೇತ್ರದಲ್ಲಿ ಕ್ರೀಡೆಗೆ ಹೆಚ್ಚು ಒತ್ತು ನೀಡಲು ತೀರ್ಮಾನಿಸಿದ್ದೇನೆ, ಕ್ರೀಡಾಪಟುಗಳಿಗೆ ಸಂಪೂರ್ಣ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದರು. ಮುಂದಿನ ದಿನಗಳಲ್ಲಿ ನನ್ನ ಜಿಲ್ಲೆಯ ಕ್ರೀಡಾಪಟುಗಳಿಂದ ವಿಶೇಷವಾಗಿ ದೇವರ ರೂಪದಲ್ಲಿ ಇರ್ತಕ್ಕಂಥ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳ ಕೈಲಿ ಈ ಕ್ರೀಡಾಂಗಣಕ್ಕೆ ಪಾದಸ್ಪರ್ಶ ಮಾಡಿ ಇವತ್ತಿನಿಂದ ಒಂದು ಹೊಸ ರೀತಿಯಲ್ಲಿ ಇಡೀ ಕ್ಷೇತ್ರದಲ್ಲಿ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಅತಿ ಹೆಚ್ಚಿನ ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ನಾವೀಗಾಗಲೇ ಮಾಡಲಾಗಿದೆ. ಇವತ್ತು ಬಹುತೇಕ
ನವೆಂಬರ್ ತಿಂಗಳಲ್ಲಿ ನಡೀತಕ್ಕಂಥ ನಮ್ಮ ಕನ್ನಡದ ಹಬ್ಬದಾಗ ಇಡೀ ನಾಡಿನಾದ್ಯಂತ ವಿಜೃಂಭಣೆಯಿಂದ ನಡೀತಕ್ಕಂಥದ್ದು ನಾವು ಕಂಡಿದ್ದೇವೆ. ಆ ಸಂದರ್ಭದಲ್ಲಿ ಈ ಕಡೆ ನಮ್ಮ ಮತ್ಸಾಮಗೌಡ ಎಸ್ ಎನ್ ಜಿ ಜೊತೆ ಮಾತಾಡ್ತಾ ಇದ್ದೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಹಿನ್ನೆಲೆಯಲ್ಲಿ ಎಲ್ಲರ ಎಸ್ ಹೇಳ್ತಕ್ಕಂಥ ಅಗತ್ಯ ಇಲ್ಲ ಅಂತ ಹೇಳಿ ನನ್ನ ಭಾವಿಸಿ ಪರಿಹರಿಸಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿ ಅಶೋಕ್, ಅನಸೂಯ ದೇವರಾಜು, ತಾಲೂಕು ಪಂಚಾಯಿತಿ ಸದಸ್ಯ ಗೋಪಾಲಗೌಡ, ಯುವ ಸಬಲೀಕರಣ ಇಲಾಖೆಯ ಸಹಾಯಕ ನಿರ್ದೇಶಕ ಬಿವಿ ನಂದೀಶ್, ತಾಲೂಕು ಪಂಚಾಯಿತಿ ಇಒ ಮಹೇಶ್, ಬಿಇಒ ಮಲ್ಲೇಶ್ವರಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮರಿಸ್ವಾಮಿಗೌಡ, ಶಿಕ್ಷಕ ಚಂದ್ರಶೇಖರ್ ಸೇರಿದಂತೆ ಅನೇಕ ಗಣ್ಯರಿದ್ದರು. ಹಲಗೂರಿನಲ್ಲಿ ಹೋಬಳಿ ಮಠದ ಪ್ರೌಢಶಾಲಾ ಹಂತದ ಕಲೋತ್ಸವ ಕಾರ್ಯಕ್ರಮ ನಡೆಯಿತು. ಮಾರಗೌಡನಹಳ್ಳಿಯ ಮುಖ್ಯ ಶಿಕ್ಷಕರಾದ ಎಎಸ್ ದೇವರಾಜು ಹೋಬಳಿ ಮಠದ ಪ್ರೌಢಶಾಲಾ ಹಂತದ ಕಲೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶಿಕ್ಷಣದೊಂದಿಗೆ ಪಠ್ಯೇತರ ಚಟುವಟಿಕೆಗಳು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಾಯಕವಾಗಿದೆ. ಮಕ್ಕಳ ಪ್ರತಿಭೆಯನ್ನು ಗುರುತಿಸುವುದು ಪಾಲಕ ಪೋಷಕರ ಶಿಕ್ಷಕರ ಕರ್ತವ್ಯ. ನೈಜ ಪ್ರತಿಭೆ ಅನಾವರಣಗೊಳ್ಳುವಂತೆ ತೀರ್ಪು ನೀಡಬೇಕು. ಮಕ್ಕಳು ಸ್ಪರ್ಧಾ ಮನೋಭಾವದಿಂದ ಸ್ಪರ್ಧೆ ಮಾಡಬೇಕು. ಸ್ಪರ್ಧೆ ಎಂದ ಮೇಲೆ ಸೋಲು ಗೆಲುವು ಸಹಜ. ಯಾರೂ ನಿರಾಶರಾಗುವುದು ಬೇಡ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಇದ್ದೇ ಇರುತ್ತದೆ. ಅನಾವರಣಗೊಳ್ಳಲು ಒಂದು ಸೂಕ್ತ ವೇದಿಕೆ ಬೇಕು. ಕಲೋತ್ಸವ ಕಾರ್ಯಕ್ರಮವು ಒಂದು ಸೂಕ್ತ ವೇದಿಕೆ. ಎಲ್ಲಾ ಮಕ್ಕಳು ತಮ್ಮ ಮಕ್ಕಳಂತೆ ನೈಜ ಪ್ರತಿಭೆ ಅನಾವರಣಗೊಳ್ಳುವಂತೆ ಸಹಕರಿಸಿ ಎಂದು ಕಿವಿಮಾತು ಹೇಳಿದರು. ತುಂಬಾ ಮಕ್ಕಳನ್ನ ನೋಡ್ತಾ ಇದ್ದೀವಿ, ಕೆಲವು ಸ್ಪರ್ಧೆಗಳಲ್ಲಿ ಅವರು ಪರಾಜಿತರಾದ್ರು ಅಥವಾ ಸೋತು ಅಂದ ತಕ್ಷಣ ಅಳೋದು ಮತ್ತೊಂದು ಅವುಗಳನ್ನು ಮಾಡತಕ್ಕಂತ ನಿದರ್ಶನಗಳು ಇದಾವೆ. ಹಾಗಾಗಿ ನೀವು ಸ್ಪರ್ಧೆಯನ್ನ ಮಾಡ್ತಾ ಇದ್ದೀರಿ, ಗೆಲುವು ಯಾರಿಗೂ ಒಬ್ಬರಿಗೆ ದಟ್ಟತೆ, ಯಾರಿಗೂ ಪ್ರಥಮ ಬಹುಮಾನ ಬಂದಿರುತ್ತೆ. ಹಾಗಾಗಿ ನಮಗೆ ಪ್ರಥಮ ಬಹುಮಾನ ಬಂದಿಲ್ಲ ಮತ್ತೊಂದಿಲ್ಲ ಅಂತೇಳಿ ಯಾರು ನಿರಾಶೆ ಆಗೋದು ಬೇಡ. ಸ್ಪರ್ಧೆ ಎಂದ ಸ್ಪರ್ಧೆಯಾಗಿ ನೀವು ನೋಡಿ, ಉತ್ತಮವಾಗಿ ನೀವೆಲ್ಲರೂ ಕೂಡ ನಿಮ್ಮ ಯಾವ್ಯಾವ ರೀತಿಯಲ್ಲಿ ನೀವು ತಯಾರಾಗಿ ಬಂದಿದ್ದೀರಿ ಆ ಸ್ಪರ್ಧೆಗಳಲ್ಲಿ ನೀವು ಸ್ಪರ್ಧಿಸಿ ನಿಮ್ಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಎಲ್ಲ ಮುಖ್ಯ ಶಿಕ್ಷಕರು ಕೂಡ ಸಭೆ ಸೇರಿದಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಏನಿದೆ ಅನುದಾನದಿಂದ ಮಾತ್ರ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ನೆರವೇರಿಸಲು ಸಾಧ್ಯ ಇಲ್ಲ. ನಂತರ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಕೌಶಲ್ಯ ದೇವಿ ಮಾತನಾಡಿ, ಮಕ್ಕಳಲ್ಲಿ ಗ್ರಾಮೀಣ ಕಲೆ ಸಂಸ್ಕೃತಿ ಪರಿಚಯ ಅನಿವಾರ್ಯವಾಗಿದೆ. ನಮ್ಮ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲುವ ಸೂಕ್ತ ವೇದಿಕೆಯಾಗಿದೆ. ಆಧುನಿಕ ಯುಗದ ಭರಾಟೆಯಿಂದಾಗಿ ನಮ್ಮ ಆಚಾರ ವಿಚಾರಗಳು ಮರೆಯಾಗಿದೆ. ಪುಸ್ತಕ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಮ್ಮ ಕಲೆ ಸಂಸ್ಕೃತಿ ಉಳಿಸುವಂತೆ ಮಾಡುತ್ತದೆ. ಈ ವೇದಿಕೆಯನ್ನು ಸರಿಯಾಗಿ ಬಳಸಿಕೊಂಡು ಪ್ರತಿಭೆ ಅನಾವರಣ ಸಾಧ್ಯ. ಎಲ್ಲರಲ್ಲೂ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಇದ್ದೇ ಇರುತ್ತದೆ. ಯಾರೂ ದಡ್ಡರಲ್ಲ, ಪರಿಪೂರ್ಣರಲ್ಲ. ಗೆಲುವು ಸಮನಾಗಿ ಸ್ವೀಕರಿಸಿ ಎಂದರು. ಖಂಡಿತ ಬೇಜಾರು ಮಾಡ್ಕೋಬಾರ್ದು. ನೀವು ಹಾಗಾದ್ರೆ ದಡ್ರು ಅಂತ ಅಲ್ಲ, ನಿಮ್ಮಲ್ಲೂ ಪ್ರತಿಭೆ ಇದೆ. ಆದ್ರೆ ಎಲ್ಲರನ್ನು ಗುರುತಿಸಕ್ಕಾಗಲ್ಲ ಅಂತ ಅಷ್ಟೇ ನಾವು ಭಾವಿಸ್ಬೇಕು. ಈ ಕಲೋತ್ಸವಗಳು ಕಲಾ ಜಾತ್ರೆಗಳು ನಡೆಯೋದ್ರಿಂದ ನಮ್ಮ ನಾಡಿನ ಸಂಸ್ಕೃತಿ ಸಾಹಿತ್ಯ ದೇಶದಾದ್ಯಂತ ಎತ್ತು ತೋರಿಸುತ್ತೆ, ಬೆಳಕನ್ನ ಚೆಲ್ಲುತ್ತೆ. ಈ ಸಂದರ್ಭದಲ್ಲಿ ರಾಜ್ಯ ಪರಿಷತ್ ಸದಸ್ಯರಾದ ಕಾಳರಾಜೇಗೌಡ, ಅಧ್ಯಕ್ಷರಾದ ರಮೇಶ್, ಸಪ್ತಗಿರಿ ಪ್ರೌಢಶಾಲೆಯ ಗಿರಿಗೌಡ, ಕೃಷ್ಣ, ಕಾರ್ಯಕ್ರಮ ಸಂಘಟಕರು, ಸಂಪನ್ಮೂಲ ವ್ಯಕ್ತಿಗಳು ಇದ್ದರು. ಕೆಆರ್ಪೇಟೆ ಪಟ್ಟಣದ ವಿವಿಧ ಬಡಾವಣೆಗಳು ಅಂಗಡಿ ಮುಂಗಟ್ಟುಗಳಿಗೆ ಮಂಡ್ಯ ಜಿಲ್ಲಾ ತಂಬಾಕು ನಿಯಂತ್ರಣ ಪ್ರಾಧಿಕಾರದ ವತಿಯಿಂದ ತಂಬಾಕು ಉತ್ಪನ್ನಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡುತ್ತಿರುವ ಅಂಗಡಿಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುತ್ತಿದ್ದ ಸಾರ್ವಜನಿಕರಿಗೆ ಜಿಲ್ಲಾ ತಂಬಾಕು ಉತ್ಪನ್ನಗಳ ನಿಯಂತ್ರಣ ಪ್ರಾಧಿಕಾರ ಸಂಚಾಲಕ ತಿಮ್ಮರಾಜು, ತಾಲೂಕು ಆರೋಗ್ಯಾಧಿಕಾರಿ ಡಾ ಎಚ್ ಟಿ ಹರೀಶ್ ಮತ್ತು ಪಟ್ಟಣ ಪೊಲೀಸ್ ಠಾಣೆಯ ಎಎಸ್ಐ ಶಿವಣ್ಣ ಅಧಿಕಾರಿಗಳ ತಂಡವು ದಾಳಿ ನಡೆಸಿ ಕೆಲವರಿಗೆ ದಂಡ ವಿಧಿಸಿದರೆ ಮತ್ತೆ ಕೆಲವರಿಗೆ ಎಚ್ಚರಿಕೆ ನೋಟಿಸ್ ನೀಡಿದರು. ಜಿಲ್ಲಾ ತಂಬಾಕು ಉತ್ಪನ್ನಗಳ ನಿಯಂತ್ರಣ ಪ್ರಾಧಿಕಾರದ ಸಂಚಾಲಕ ತಿಮ್ಮರಾಜು, ತಲಾಯ ಆರೋಗ್ಯಾಧಿಕಾರಿ ಡಾ ಎಚ್ ಟಿ ಹರೀಶ್ ಮತ್ತು ಪಟ್ಟಣ ಪೊಲೀಸ್ ಠಾಣೆಯ ಎಎಸ್ಐ ಶಿವಣ್ಣ ನೇತೃತ್ವದ ಅಧಿಕಾರಿಗಳ ತಂಡವು ದಾಳಿ ನಡೆಸಿ ಕೆಲವರಿಗೆ ದಂಡ ವಿಧಿಸಿದರೆ ಮತ್ತೆ ಕೆಲವರಿಗೆ ಎಚ್ಚರಿಕೆ ನೋಟಿಸ್ ನೀಡಿತು. ಮತ್ತೆ
ಒಂದು ಮಂಡ್ಯದಲ್ಲಿ ಕ್ಯಾನ್ಸರ್ನಲ್ಲಿ ಸ್ಪಷ್ಟ ಇದೆ, ಯಾಕೆಂದ್ರೆ ಸೇದೋರು ಒಂದು ಟಿಕೆಟ್ ತೆಗೆದುಕೊಂಡು ಹದಿನಾಲ್ಕು ನಿಮಿಷ ಆಗ್ತಾರೆ ಮಾಡ್ಕೊಂಡು ಹೋಗ್ತಾರೆ, ಮುಗಿಯೋದಿಲ್ಲ ಬೆಳಗ್ಗೆ ಸಾಯಂಕಾಲ ತನಕ. ಬೋರ್ಡ್ ಹಾಕ್ಬೇಕು ಆಯ್ತಾಯ್ತು, ಎಲ್ಲಿ ಹಾಕ್ತೀನಿ ಮಾಡ್ತಾ ಇದೀರಿ ನೀವು, ಅದಕ್ಕೆ ಫೈನು. ಅಲ್ಲ ಈಗ ಮಾಡಿದಕ್ಕೆ ಫೈನು, ಮುಂದೆ ಮಾಡೋದಕ್ಕೆ ಫೈನು, ನೆಕ್ಸ್ಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ 50 ರೂಪಾಯಿ ಕಡಿಮೆ ಮಾಡ್ಬೋದು, ಅದಕ್ಕಿಂತ ಕಡಿಮೆ ಮಾಡೋಕ್ಕಲ್ಲ, 50 ರೂಪಾಯಿ ಕಟ್ಟಲೇಬೇಕು. ತಂಬಾಕು ಉತ್ಪನ್ನಗಳ ಬಳಕೆಯಿಂದ ವಾರ್ಷಿಕ 70 ಲಕ್ಷಕ್ಕೂ ಅಧಿಕ ಜನರು ಭಾರತ ದೇಶದಲ್ಲಿಯೇ ಅಕಾಲಿಕವಾಗಿ ಮೃತರಾಗುತ್ತಿದ್ದಾರೆ. ವಿಶ್ವದಾದ್ಯಂತ ಪ್ರತಿದಿನವೂ 2.5 ಸಾವಿರಕ್ಕೂ ಹೆಚ್ಚು ಜನರು ತಂಬಾಕಿಗೆ ಬಲಿಯಾಗುತ್ತಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವುದು ಅಪರಾಧವಾಗಿದೆ. ಶಾಲಾ ಆವರಣದಿಂದ 100 ಮೀಟರ್ ವ್ಯಾಪ್ತಿಯ ಅಂಗಡಿಗಳಲ್ಲಿ ತಂಬಾಕು ಉತ್ಪನ್ನಗಳು ಹಾಗೂ ಬೀಡಿ ಸಿಗರೇಟುಗಳನ್ನು ಮಾರಾಟ ಮಾಡಬಾರದು. ಅಂಗಡಿ ಮುಂಗಟ್ಟುಗಳಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟವು ಅಪರಾಧವಾಗಿದೆಯೇ ಅಲ್ಲದೆ ಶಿಕ್ಷಾರ್ಹವಾಗಿದೆ. ಆದ್ದರಿಂದ ತಂಬಾಕು ಉತ್ಪನ್ನಗಳ ಬಳಕೆಯಿಂದ ಬರುವ ಕ್ಯಾನ್ಸರ್, ಶ್ವಾಸಕೋಶದ ಕಾಯಿಲೆ ಹಾಗೂ ಹೃದಯ ಸಂಬಂಧಿಯಂತಹ ಮಾರಕ ರೋಗಗಳನ್ನು ತಡೆಗಟ್ಟಲು ಸಹಕರಿಸಬೇಕು ಎಂದು ಡಾಕ್ಟರ್ ಹರೀಶ್ ಮನವಿ ಮಾಡಿದರು. ಇಲ್ಲ ಇಲ್ಲಿ ಕಟ್ಟಿ ಹಾಕಿದ್ದೀವಿ, ಕಟ್ಟಿ ಹಾಕಿದ್ದೀವಿ ಅಂತ ಹೇಳಿದ್ರಲ್ಲ, ಇವ್ರಿಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಸರ್. ನೋಡಿ ಇದು ಮಿನಿಮಮ್ ಹೋಗ್ತಾರೆ, ನೆಕ್ಸ್ಟ್ ಪ್ರತಿ ವಾರ ಬರ್ತೀವಿ, ತೊಂದರೆ ಆಗುತ್ತೆ ನಿಮಗೆ. ಬಿಜಿಪುರ ಹೋಬಳಿಯ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಬೇಕೆಂದು ನಡೆಸಿದ ಹೋರಾಟಕ್ಕೆ ನೀರಾವರಿ ಇಲಾಖೆ ಸ್ಪಂದಿಸಿ 9 ಕೆರೆಕಟ್ಟೆಗಳನ್ನು ತುಂಬಿಸಿರುವ ಕ್ರಮವನ್ನು ಪ್ರಾಂತ ರೈತ ಸಂಘ ಮತ್ತು ಬಿಜಿಪುರ ಹೋಬಳಿಯ ನೀರಾವರಿ ಹೋರಾಟ ಸಮಿತಿ ಸ್ವಾಗತಿಸುತ್ತಾ ಉಳಿದ ಕೊನೆ ಭಾಗದ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಬೇಕೆಂದು ಕರ್ನಾಟಕ ರೈತ ಪ್ರಾಂತ ತಾಲೂಕು ಅಧ್ಯಕ್ಷ ಭರತ್ ರಾಜ್ ಆಗ್ರಹಿಸಿದರು. ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಯಾತನಹಳ್ಳಿಯ ಕೆರೆಕಟ್ಟೆಗಳು, ನೆಲ್ಲಿಗೆರೆ, ದೊಡ್ಡಬೂವಹಳ್ಳಿ ಕೆರೆಗಳು ತುಂಬಿ ಕಡ್ಗಳ ಕೆರೆ, ಕದಬಳ್ಳಿ ಕೆರೆಗೆ ನೀರು ಬರುತ್ತಿದ್ದು, ಕುಂದೂರು, ದಾಸನದೊಡ್ಡಿ, ಪಂಡಿತಹಳ್ಳಿ, ಚೊಟ್ಟನಹಳ್ಳಿ, ತೆಂಕಹಳ್ಳಿ, ದ್ಯಾವಾಪಟ್ಟಣ, ನಾರಾಯಣಪುರ, ಶಿರಮಹಳ್ಳಿ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಬೇಕಾಗಿದೆ ಹಾಗೂ ಕುಂದೂರು ಶಾಖಾ ನಾಲೆಯಿಂದ ಕಾಲುವೆಯ ಹೂಳೆತ್ತಿಸಿ ಜಂಗಲ್ ಕಟ್ಟಿಂಗ್ ಮಾಡಿ ಲೈನಿಂಗ್ ನಿರ್ಮಿಸಬೇಕು, ಕಾಲುವೆ ಹೇರಿ ರಸ್ತೆಗಳಿಗೆ ಜಲ್ಲಿ ಮೆಟ್ಲಿಂಗ್ ಮಾಡಬೇಕೆಂದು ಒತ್ತಾಯಿಸಿದರು. ಅದೇ ರೀತಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತಹ ರಾಮಕೃಷ್ಣ ಅವರು ಮತ್ತೆ ಸಣ್ಣ ನೀರಾವರಿ ಇಲಾಖೆಯ ಪ್ರಕಾಶ್ ಅವರು ಇನ್ನು ಮುಂತಾದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮ ಈ ಒಂದು ಬೇಡಿಕೆಗೆ ಶೀಘ್ರವಾಗಿ ಸ್ಪಂದಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ವಿ. ಆ ಭರವಸೆಯ ಪ್ರಕಾರವಾಗಿನೇ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದ ನಿಯೋಗ ಮತ್ತು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಜೊತೆಗೂಡಿ ನಿನ್ನೆ ದಿನ ಇಡೀ ನಾಲೆ ಯುದ್ಧಕ್ಕೂ ಸಂಚರಿಸಿದಂತಹ ಸಂದರ್ಭದಲ್ಲಿ ಅಲ್ಲಿಯ ನೀರಾವರಿಯ ಪರಿಸ್ಥಿತಿಯನ್ನು ನಾವು ಸ್ವತಃ ಒಂದು ಅರ್ಥೈಸಿಕೊಂಡು ಎಷ್ಟು ಕೆರೆಕಟ್ಟೆಗಳಿಗೆ ನೀರು ತುಂಬಿದೆ ಅಂತಕ್ಕಂಥದ್ದೆಲ್ಲವನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಒಂದು 50% ನೀರಾವರಿ ನಿಗಮದ ಇಲಾಖೆ ಅಧಿಕಾರಿಗಳು ನಮ್ಮ ಈ ಒಂದು ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥದ್ದು ಕಂಡುಬರ್ತದೆ. ಆ ಒಂದು ಸ್ಪಂದನೆಯನ್ನು ನಾವು ಸ್ವಾಗತವನ್ನು ಮಾಡ್ತೇವೆ. ಪಂಟಳ್ಳಿ, ಕುಂದೂರು, ಸಿರಿಮಳ್ಳಿ, ದೇವಪಟ್ಟಣ, ದಾಸನದೊಡ್ಡಿ ಈ ಭಾಗದ ಕೆರೆಕಟ್ಟೆಗಳಿಗೂ ನೀರನ್ನು ತುಂಬಿಸಬೇಕು ಅಂತಕ್ಕಂತಹ ರೀತಿಯಲ್ಲೂ ನಾವು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನಂಜಾಪುರ ಏತ ನೀರಾವರಿಯ ಯೋಜನೆ ಏನಿದೆಯೋ ಆ ಯೋಜನೆಯಲ್ಲಿ 6 ಪಂಪ್ಸೆಟ್ಗಳಿವೆ. ಆ 6 ಮೋಟರ್ಗಳು ಚಾಲನೆಯಲ್ಲಿರಬೇಕಾಗಿತ್ತು, ಆದರೆ ಇವತ್ತು ಕೇವಲ ಒಂದೇ ಒಂದು ಮೋಟರ್ ಮಾತ್ರ ಅಲ್ಲಿ ಚಾಲನೆಯಲ್ಲಿರ್ತಕ್ಕಂಥದ್ದು. ಯಾವಾಗಲೂ 4 ಮೋಟರು ಚಾಲನೆಯಲ್ಲಿದ್ದು
ಎರಡು ಪರ್ಯಾಯಕ್ಕಾಗಿ ಸಿದ್ಧವಾಗಿರ್ಬೇಕಾಗಿರ್ತಕ್ಕಂತಹ ಯೋಜನೆ ಅದು. ಆದ್ರೆ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ, ಬರೀ ಕೇವಲ ಒಂದೇ ಒಂದು ಮೋಟರ್ ಓಡ್ತಾ ಇರತಕ್ಕಂಥದ್ದು ಕೇವಲ 28 ಕ್ಯೂಸೆಕ್ಸ್ ನೀರು ಮಾತ್ರ ಅದರಿಂದ ಬರಲಿಕ್ಕೆ ಸಾಧ್ಯತೆ ಆಗಿದೆ. ಅಲ್ಲಿ 120 ಕ್ಯೂಸೆಕ್ಸ್ ನೀರು ನಾಲ್ಕು ಮೋಟರ್ಗಳಿಂದ ಬರಬೇಕಾಗಿತ್ತು. ಅದರಲ್ಲಿ 2900 ಎಕರೆ ಅಚ್ಚುಕಟ್ಟಿರ್ತಕ್ಕಂಥದ್ದು ಏತ ನೀರಾವರಿ ಒಂದಕ್ಕೇನೆ 2900 ಅಚ್ಚುಕಟ್ಟು ಅಂತ ಹೇಳಿ 1400 ಎಕರೆ ಬಾಧಿತ ಅಚ್ಚುಕಟ್ಟಕ್ಕೂ ನೀರು ಕೊಡಬೇಕಾಗಿದೆ. ಜೊತೆಯಲ್ಲಿ 28 ಕೆರೆಗಳಿಗೆ ನೀರನ್ನ ಕೊಡ್ತಕ್ಕಂತಹ ಒಂದು ಯೋಜನೆ ಇರ್ತಕ್ಕಂಥದ್ದು. ಇಂಥ ವಿಚಾರದಲ್ಲಿ ಒಂದು ಏತ ನೀರಾವರಿಯ ಉಸ್ತುವಾರಿಯಲ್ಲಿರ್ತಕ್ಕಂತಹ ರಾಮಕೃಷ್ಣ ಅವರು ಮತ್ತು ನಾಗರಾಜ್ ಅವರು ಶೀಘ್ರವಾಗಿ ಗಮನವನ್ನು ನೀಡಿ ಈ ಇದನ್ನ ಕೆಟ್ಟಿರ್ತಕ್ಕಂತಹ ಮೋಟರ್ಗಳನ್ನು ಸರಿಯಾದ ರೀತಿ ದುರಸ್ತಿ ಮಾಡಿ ರೈತರಿಗೆ ಸಮರ್ಪಕವಾದಂತಹ ನೀರನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಲಿಂಗರಾಜ ಮೂರ್ತಿ, ರೈತ ಮುಖಂಡರಾದ ನಾಗರಾಜು, ಕೃಷ್ಣರಾಜ ಅರಸ್ ಭಾಗವಹಿಸಿದ್ದರು. ಕೇಂದ್ರ ಸರ್ಕಾರವು ಮೋಟಾರ್ ವಾಹನ ಕಾಯ್ದೆ 1988ಕ್ಕೆ ತಂದಿರುವ ತಿದ್ದುಪಡಿಯನ್ನು 15 ದಿವಸದೊಳಗೆ ಕೇಂದ್ರ ಸರ್ಕಾರ ಹಿಂಪಡೆಯಲು ನಾಗಮಂಗಲ ವಕೀಲರ ಸಂಘದ ವತಿಯಿಂದ ಮನವಿ ಮಾಡಿಕೊಳ್ಳಲಾಗುವುದು. ವಕೀಲರ ಸಂಘದ ಮನವಿಗೆ ಸ್ಪಂದಿಸದಿದ್ದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಲಾಗುವುದು ಎಂದು ವಕೀಲರ ಸಂಘದ ಅಧ್ಯಕ್ಷ ಟಿಕೆ ರಾಮೇಗೌಡ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಪಟ್ಟಣದ ವಕೀಲರ ಸಂಘದ ವತಿಯಿಂದ ನಡೆದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಹೊಸದಾಗಿ ಮಾಡಿರುವ ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿಯಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರಿಗೆ, ಕಕ್ಷಿದಾರರಿಗೆ ಹಾಗೂ ವಕೀಲರಿಗೆ 2019ರ ಕಾಯ್ದೆಯಿಂದ ತೊಂದರೆಯಾಗಿರುವುದು ವಕೀಲರ ಸಂಘವು ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಸಭೆಯಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ರಮೇಶ್, ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಸೇರಿದಂತೆ ನಾಗಮಂಗಲ ವಕೀಲರ ಸಂಘದ ಎಲ್ಲಾ ಸದಸ್ಯರುಗಳು ಭಾಗವಹಿಸಿದ್ದರು. ನಾರಾಯಣಗೌಡ ಅವರ ಪುತ್ರಿ ಲೀನಾ ನಾರಾಯಣಗೌಡ ಮತ್ತು ಕರಣ್ ವಿಶ್ವನಾಥ ಅವರ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ಸತ್ಯನಾರಾಯಣ ಪೂಜೆ, ಗಣಪತಿ ಹೋಮ ಮತ್ತು ನವಗ್ರಹ ಹೋಮ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ನಾರಾಯಣಗೌಡ ದಂಪತಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿ ನಂಜುಂಡೇಗೌಡ, ಮನ್ಮೂಲ್ ನಿರ್ದೇಶಕ ಕೆಜಿ ತಮ್ಮಣ್ಣ, ನಾರಾಯಣಗೌಡ ಅಭಿಮಾನಿ ಬಳಗದ ಅಧ್ಯಕ್ಷ ಚಂದ್ರಮೋಹನ್, ಹರಳಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕರ್ತೇನಹಳ್ಳಿ ಸುರೇಶ್ ಸೇರಿದಂತೆ ನಾರಾಯಣಗೌಡರ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೇಂದ್ರ ಸರ್ಕಾರವು ಮೋಟಾರು ವಾಹನ ಕಾಯ್ದೆ 1988ಕ್ಕೆ ತಂದಿರುವ ತಿದ್ದುಪಡಿ ಮಾಡಿರುವುದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರಿಯಲ್ಲ ಎಂದು ಮಾಡುತ್ತಿರುವ ಪ್ರತಿಭಟನೆಯನ್ನು ನಮ್ಮ ಸಂಘವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತದೆ ಎಂದು ವಕೀಲರ ಸಂಘದ ಅಧ್ಯಕ್ಷರಾದ ಶಿವಕುಮಾರ್ ತಿಳಿಸಿದರು. ಈ ನಮ್ಮ ಮಂಡ್ಯ ವಕೀಲರ ಸಂಘದಿಂದ ಇವತ್ತು ನಾವು ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ಮತ್ತು ನ್ಯಾಯಾಲಯದ ಕೋರ್ಟ್ ಕಲಾಪಗಳಿಂದ ಹೊರಗುಳಿದು ನಾವು ಈ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಾ ಇದೆ, ಕೇಂದ್ರ ಸರ್ಕಾರ ಮಾಡಿರುವ ಭಾರತೀಯ ವಾಹನ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿರುವುದು ತುಂಬ ಅವೈಜ್ಞಾನಿಕವಾಗಿದೆ, ಇದು ತುಂಬ ಎಲ್ಲ ಸಾರ್ವಜನಿಕರಿಗೂ ಮಾರಣಾಂತಿಕವಾಗಿದೆ. ಉದಾಹರಣೆಗೆ ಏನು ಹೇಳಬೇಕು ಅಂತಂದರೆ, ಒಬ್ಬ ಅಪಘಾತವಾದ ವ್ಯಕ್ತಿಗೆ ಅವ್ರಿಗೆ ಏಟಾದಂಥ ಸಂದರ್ಭದಲ್ಲಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಅಂತ ಸಂದರ್ಭದಲ್ಲಿ 6 ತಿಂಗಳೊಳಗೆ ಕೇಸ್ ಹಾಕಬೇಕು ಅಂತ ಈಗ ತಂದಿದ್ದಾರೆ. ಮೊದಲು ಇದ್ದುದು ಆ ವ್ಯಕ್ತಿ ಹಾಸ್ಪಿಟ್ಲಿನ ಬಿಡುಗಡೆ ಆದ ನಂತರ ಒಂದೂವರೆ ವರ್ಷ ಆದಮೇಲೂ ಕೂಡ ಅವರಿಗೆ ಅಪಘಾತವಾದದಕ್ಕೆ ಸಂಭವಕ್ಕೆ ಪರಿಹಾರವನ್ನು ಪಡೆಯಲಿಕ್ಕೆ ಅವಕಾಶ ಇತ್ತು. ಈ ಹೊಸ ತಿದ್ದುಪಡಿಯಿಂದ 6 ತಿಂಗಳ ಒಳಗಾಗಿ ತಿದ್ದುಪಡಿ ಮಾಡಲೇಬೇಕು ಅನ್ನೋದು ತುಂಬ ಅನಾನುಕೂಲವಾಗಿದೆ. ಏಕೆ ಅಂತಂದರೆ ಹೆಡ್ ಇಂಜುರಿ ಆಗ್ಬೋದು, ಬೇರೆ ಗಾಯ ವ್ಯತ್ಯಾಸಗಳಾದಾಗ ಗಾಯಗಳಾದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಕೋಮದಲ್ಲಿರ್ಬೋದು, ಮಾತಾಡುವ ಸ್ಥಿತಿಲಿರಬಾರ್ದು, ಕಾಲು ಮುರಿದೋಗಿರೋ ನಡೆದಾಡುವಂಥ ಸ್ಥಿತಿಲಿರಲ್ಲ. ಆ ಥರದ 6 ತಿಂಗಳೊಳಗೆ ಅವರ ಏನು ಅಪಘಾತವಾಗಿರುತ್ತದೆ ಅದನ್ನು ಕಾಂಪನ್ಸೇಷನ್ ಪರಿಹಾರ ಕೇಳಲಿಕ್ಕೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಆಗಲ್ಲ. ಇದು ತುಂಬ ಸಾರ್ವಜನಿಕರಿಗಂತೂ ತುಂಬ ಮಾರಣಾಂತಿಕವಾಗಿದೆ. ಅದರಿಂದ ನಾವು ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ರೀತಿ
ಏನು ಈ ಅಪಘಾತವಾದಂಥ ವ್ಯಕ್ತಿಗಳು ವಿಮಾ ಕಂಪನಿಗಳ ವಿರುದ್ಧ ನಾವು ಫೈಲ್ ಮಾಡಿ ಅಲ್ಲಿಂದ ಪರಿಹಾರವನ್ನು ಪಡೆದುಕೊಳ್ಳೋಕ್ಕೆ ಅವಕಾಶ ಇತ್ತು. ಅದಕ್ಕೆ ಸಂಬಂಧಪಟ್ಟ ಮಾಲೀಕರು ಪರಿಹಾರ ವಿಮಾ ಹಣವನ್ನು ಕಟ್ತಾ ಇದ್ರು. ಮತ್ತು ಜೊತೆಗೆ ಏನಾಗಿದೆ ಅಂದರೆ ಇವತ್ತು ಡ್ರೈವರ್ಗಳು ಮತ್ತು ಕ್ಲೀನರ್ಗಳು ಅವರಿಗೆ ಅಪಘಾತವಾದ ಸಂದರ್ಭದಲ್ಲಿ ಲೇಬರ್ ಕೋರ್ಟ್ಗೆ ಹಾಕುತ್ತಿದ್ದು, ನಾವು ಸಿವಿಲ್ ಕೋರ್ಟ್ಗಳು ಕೂಡ ನಾವು MACT ವಿದ್ ECAಯನ್ನು ಹಾಕ್ತಾ ಇದ್ದೋ ಅದನ್ನು ನಿರ್ಮೂಲನೆ ಮಾಡಿದ್ದಾರೆ. ಮತ್ತು ಅದನ್ನು ಕವರ್ ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಇನ್ಸೂರೆನ್ಸ್ ಕಟ್ಟಬೇಕು, ಎಕ್ಸ್ಟ್ರಾ ವಿಮಾ ಪಾಲಿಸಿಯನ್ನು ಪಡ್ಕೋಬೇಕು ಓನರ್ಗಳು ಅನ್ನುವಂಥ ಮಾರಣಾಂತಿಕವಾದ ಈ ಅಮೆಂಡ್ಮೆಂಟು ಕೂಡ ತುಂಬ ಸಾರ್ವಜನಿಕರಿಗೆ, ಈ ವಕೀಲರಿಗೆ ಮಾತ್ರ ಇದು ತೊಂದರೆ ಆಗ್ತಾ ಇಲ್ಲ, ಈ ತಿದ್ದುಪಡಿ ತುಂಬ ಎಲ್ಲ ಇಡೀ ಭಾರತೀಯ ನಾಗರಿಕರಿಗೆ ಅನಾನುಕೂಲವಾಗುವಂಥ ತಿದ್ದುಪಡಿ. ಆದ್ದರಿಂದ ನಾವೆಲ್ಲ ಕಂಡಮ್ ಮಾಡಿ ಇವತ್ತು ಒಂದು ದಿನದ ಸಾಂಕೇತಿಕವಾಗಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಇದು ಎಲ್ಲ ಭಾರತೀಯ ನಾಗರಿಕರಲ್ಲೂ ಕೂಡ ಪ್ರಜ್ಞೆ ಬರುವಂಥ. ಇದೇ ವೇಳೆ ಗಿರೀಶ್, ನಾಗೇಶ್, ಕುಮಾರ್, ಶೋಭಾ, ತಿಮ್ಮೇಗೌಡ, ಮೋಹನ್ ಕುಮಾರ್, ಸುಮಿತ್ರಾ, ಸವಿತಾ, ರೇವಣ್ಣ, ಗಿರೀಶ್, ಯಶವಂತ್ ಕುಮಾರ್, ವಿಶಾಲ್ ರಘು ಇದ್ದರು. ನಾಗಮಂಗಲ ತಾಲೂಕಿನ ಕಸಬಾ ಹೋಬಳಿಯ ಬೆಟ್ಟದ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಗಣೇಶ ವಿಸರ್ಜನೆಯ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡುವ ಸಮಯದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೋಗುವಾಗ ಮಹಿಳೆಯರ ಕುಣಿಯುವುದನ್ನು ನೋಡಿದ ಗ್ರಾಮದ ಜನತೆ ಒಂದು ಕಡೆ ಖುಷಿಯಿಂದ ನೋಡಿದರೆ, ಆ ಮಹಿಳೆಯರ ಕುಣಿತ ನೋಡಿದ ಗ್ರಾಮದ ಮಹಿಳೆಯರು ಬಾಯಿಯ ಮೇಲೆ ಬಟ್ಟೆಯನ್ನು ಮುಚ್ಚಿಕೊಂಡು ಮಹಿಳೆಯರ ಕುಣಿತ ನೋಡಿ ಆನಂದ ಪಟ್ಟರು. ನಂತರ ಶ್ರೀ ಗಣೇಶ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಗ್ರಾಮದ ಸಮೀಪದಲ್ಲಿ ಇರುವ ಕೆರೆಗೆ ಗಣೇಶನ ಮೂರ್ತಿಯನ್ನು ನೀರಿಗೆ ವಿಸರ್ಜನೆ ಮಾಡಲಾಯಿತು. ನಗರದ ವಿವೇಕಾನಂದ ಜೋಡಿ ರಸ್ತೆಯಲ್ಲಿರುವ ಆಕ್ಸಿಸ್ ಬ್ಯಾಂಕ್ ಕಟ್ಟಡಕ್ಕೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಮಾಕಂ ಟವರ್ಸ್ ಕಟ್ಟಡದಲ್ಲಿರುವ ಬ್ಯಾಂಕ್ನ ಜನರೇಟರ್ ಕೊಠಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಬೆಂಕಿಯಿಂದಾಗಿ ಕಟ್ಟಡದ ತುಂಬ ಹೊಗೆ ಆವರಿಸಿಕೊಂಡಿದ್ದು, ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆದಿದೆ. ಬೆಂಕಿ ಹತ್ತಿಕೊಳ್ಳುತ್ತಿದ್ದಂತೆ ಬ್ಯಾಂಕ್ ಸಿಬ್ಬಂದಿಗಳು ಹೊರಬಂದಿದ್ದಾರೆ, ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮೊನ್ನೆ ಸುರಿದ ಮಳೆಯಿಂದಾಗಿ ಮನೆಯೊಂದು ನೆಲಕುರುಳಿರುವ ಘಟನೆ KRಪೇಟೆ ತಾಲೂಕಿನ ಉದ್ದಿನಮಲ್ಲ ಗ್ರಾಮದಲ್ಲಿ ನಡೆದಿದೆ. ಮಂಗಳವಾರ ಸಂಜೆ ಸುರಿದ ಧಾರಾಕಾರ ಮಳೆಗೆ ಶೀತಗೊಂಡ ಮನೆ ನಿನ್ನೆ ರಾತ್ರಿ ವೇಳೆ ಚಾವಣಿ ಸಮೇತ ಬಿದ್ದು ಹೋಗಿದ್ದು, ಎರಡು ಕುಟುಂಬಗಳು ಬೀದಿ ಪಾಲಾಗಿದ್ದು ಯಾವುದೇ ಪ್ರಾಣಹಾನಿ ಘಟನೆ ಸಂಭವಿಸಿಲ್ಲ. ಕುಟುಂಬದ ಅಕ್ಕಪಕ್ಕದ ಸಾರ್ವಜನಿಕರ ಸಹಾಯದಿಂದ ದನ, ಕರುಗಳು ಹಾಗೂ ಕುರಿ, ಮೇಕೆ ಮಕ್ಕಳನ್ನು ರಕ್ಷಿಸಿಕೊಂಡಿದ್ದಾರೆ. ತೀರಾ ಕಡುಬಡ ಕುಟುಂಬ ಕೂಲಿ ನಾಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಎರಡೂ ಕುಟುಂಬದವರು ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದು, ಇವರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಹಾಗೂ ಮನೆ ನಿರ್ಮಿಸಿಕೊಡುವಂತೆ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ವನಜಾಕ್ಷಿ ಮಂಜೇಗೌಡ ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮೊನ್ನೆ ಮಳೆ ಜಾಸ್ತಿ ಮಳೆಯಾಗಿದ್ದು ದೇಶಮಟ್ಟ ಕುಸಿತು, ಪೂರ್ತಿ ಮನೆ ಎರಡು ಸಂಸಾರದ ಮನೆ ಪೂರ್ತಿ ಮನೆ ಬಿದ್ದೋಗಿದೆ. ಇವರಿಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ಸದ್ಯಕ್ಕೆ ವಾಸ ಮಾಡಕ್ ಜಾಗ ಇಲ್ಲ, ಊಟಕ್ಕೂ ಕೂಡ ಗತಿ ಇಲ್ಲದ ಸ್ಥಿತಿ ಆಗಿದೆ. ಖಂಡಿತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಬಂದು ಗಮನಿಸಿ ಏನ್ ತಲುಪಬೇಕು ಅದನ್ನ ಖಂಡಿತ ಒಳ್ಳೆದಾಗಿ ತಲುಪಿಸಿಕೊಡ್ಲಿ ಅಂತ ನಾನು ಮನವಿ ಮಾಡ್ಕೋತೀನಿ. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 30°C, ಕನಿಷ್ಠ ಉಷ್ಣಾಂಶ 21°C. KRS ಅಣೆಕಟ್ಟೆಯ ನೀರಿನ ಮಟ್ಟ:
ಒಳಹರಿವು 8808 ಕ್ಯೂಸೆಕ್ಸ್, ಹೊರಹರಿವು 8599 ಕ್ಯೂಸೆಕ್ಸ್. ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 124.80 ಅಡಿಗಳು.